ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಟಿ ವಿಕ್ರಮ ವಿಕ್ರಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಜೆಸಿಲ್ ಡಿಸೋಜಾ ಚೀನಾ ಅಂತ ಹೇಳಿ ಹೇಳಿ ದೇಶದ ಹನ್ನೊಂದು ಸಾವಿರ ಸ್ಕ್ವೇರ್ ಕಿಲೋಮೀಟರ್ ಜಾಗ ಹೋಯಿತು ಆ ಕತೆ ಹೇಳಿದ ಪುಸ್ತಕದ ಕತೆ ಇದು ಆ ಪುಸ್ತಕವನ್ನ ಭಾರತ ಸರ್ಕಾರ ಬ್ಯಾನ್ ಮಾಡಿತ್ತು ಆ ಒಂದು ಪುಸ್ತಕ ಜವಾಹರ್ ಲಾಲ್ ನೆಹರು ಜನ್ಮ ಜಾಲಾಡಿತ್ತು ಯಾವುದು ಆ ಪುಸ್ತಕ ಏನಿತ್ತು ಅದರಲ್ಲಿ ಇದೇ ಈ ಹೊತ್ತಿನ ವಿಶೇಷ ಹಿಮಾಲಯನ್ ಬ್ಲಂಡರ್ ಈ ವಾರ್ ನ ಎಷ್ಟು ಹೀನಾಯವಾಗಿ ಸೋತಿತ್ತು ಅಂತ ಗೊತ್ತಾದ್ರೆ ರಕ್ತ ಕುದಿಯುತ್ತೆ ಅಷ್ಟ್ ದೊಡ್ಡ ದೇಶ ನಮ್ ಭಾರತದ ಮೇಲೆ ಎಗ್ರಿ ಬರ್ತಾ ಇದ್ರೆ ನಮ್ ದೇಶ ಅದಕ್ಕೆ ಪ್ರಿಪೇರ್ ಆಗೇ ಇರ್ಲಿಲ್ಲ ನಮ್ ಸೈನಿಕರನ್ನ ಪ್ರಾಣಿಗಳ ತರ ಟ್ರೀಟ್ ಮಾಡಿದ್ದ ನೆಹರು ವಿರುದ್ಧ ಎಷ್ಟು ಕೋಪ ಬರುತ್ತೆ ಸಾವಿರಾರು ಸೈನಿಕರು ಪ್ರಾಣ ಬಿಟ್ರು ಸಾವಿರಾರು ಸೈನಿಕರು ನಾಪತ್ತೆಯಾದ್ರು ನಾಲ್ಕು ಸಾವಿರ ಸೈನಿಕರು ಚೈನಾದಲ್ಲಿ ಯುದ್ಧ ಖೈದಿಗಳಾದರು ಆ ನೋವಿನ ಕತೆ ಹೇಳುವ ಪುಸ್ತಕ ಹಿಮಾಲಯನ್ ಬ್ಲಂಡರ್ ಹಿಮಾಲಯನ್ ಬ್ಲಂಡರ್ ಪುಸ್ತಕ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಇಂಡೋ ಚೈನಾ ವಾರ್ ಆದಾಗ ಬ್ರಿಗೇಡಿಯರ್ ಆಗಿದ್ದ ಜಾನ್ ಪಿ ದಳವಿಯವರು ಬರೆದಿದ್ದು ಇವರು ಚೈನಾದಲ್ಲಿ ವಾರ್ ಕ್ರಿಮಿನಲ್ ಆಗಿ ಜೈಲಲ್ಲಿ ಆರು ತಿಂಗಳು ನೋವನ್ನು ಅನುಭವಿಸಿದ್ರು ಅವರ ನೋವಿನ ಒಂದೊಂದು ಅಕ್ಷರ ಒಂದು ಪುಸ್ತಕ ಆಯಿತು ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಆ ಪುಸ್ತಕ ರಿಲೀಸ್ ಮಾಡಿದ್ರು ಅವತ್ತು ಈ ದೇಶದ ಪ್ರೈಮ್ ಮಿನಿಸ್ಟರ್ ಗಾಂಧಿ ಅವರಿಗೆ ಈ ಬುಕ್ ರಿಲೀಸ್ ಆದರೆ ಅಪ್ಪನ್ ಮರ್ಯಾದೆ ಹೋಗುತ್ತೆ ಅಂತ ಗೊತ್ತಾಯ್ತು ಹಾಗಾಗಿ ಹಿಮಾಲಯನ್ ಬ್ಲಂಡರ್ ಪುಸ್ತಕನೇ ಬ್ಯಾನ್ ಮಾಡಿಬಿಟ್ರು ಅಂಥದ್ದು ಏನಿತ್ತು ಆ ಪುಸ್ತಕದಲ್ಲಿ ನೀವೇ ಯೋಚನೆ ಮಾಡಿ ಒಬ್ಬ ಸೈನಿಕನಿಗೆ ವಾರ್ಗ್ ಹೋಗಬೇಕಾದ್ರೆ ಸರ್ಕಾರ ಏನೆಲ್ಲ ಕೊಡಬೇಕು ಅಟ್ಲೀಸ್ಟ್ ಒಂದು ಗನ್ನು ಬುಲೆಟ್ಸು ಆ ಗನ್ನಲ್ಲಿ ಬುಲೆಟ್ಸೇ ಇಲ್ಲ ಅಂದರೆ ಹೆಂಗೆ ಫೈಟ್ ಮಾಡ್ತಾರೆ ಹೇಳಿ ಮೈನಸ್ ಡಿಗ್ರಿ ಚಳಿಯಲ್ಲಿ ನಮ್ಮ ಸೈನಿಕರಿಗೆ ಬೆಚ್ಚಗಿರೋ ಬಟ್ಟೆ ಇಲ್ಲ ಅಂದ್ರೆ ಹೆಂಗ್ ಫೈಟ್ ಮಾಡ್ತಾರೆ ಹೇಳಿ ಎರಡೂ ಕಾಲಿಗೆ ಬಲ್ಗಾಲಿನ ಶೂ ಹಾಕೊಂಡು ಓಡೋದಾದರೂ ಹೆಂಗೆ ಐಸ್ ಬೀಳುವಾಗ ಕಣ್ಣಿಗೆ ಒಂದು ಗ್ಲಾಸ್ ಇಲ್ಲ ಅಂದ್ರೆ ರೀ ನೋಡ್ತಾರೆ ಮಿನಿಮಮ್ ಒಂದು ಟೈಮ್ ಟೈಮ್ಗೆ ಊಟ ಸಿಗ್ಲಿಲ್ಲ ಅಂದ್ರೆ ಹೆಂಗರಿ ನೀವು ನಮ್ಮಲ್ಲ ಆ ಯುದ್ಧ ಸೋಲೋದಕ್ಕೆ ಒನ್ ಅಂಡ್ ಓನ್ಲಿ ರೀಸನ್ ಜವಾಹರಲಾಲ್ ನೆಹರು ಇಲ್ಲಿ ನಮ್ಮ ಸೋಲ್ಜರ್ಸ್ ಚೈನಾದ ಗುಂಡಿಗೆ ಬಲಿಯಾಗ್ತಾ ಇದ್ರು ಅಲ್ಲಿ ನೆಹರು ನಾವು ನೀವು ಬಾಯಿ ಬಾಯಿ ಅಂತ ಡೈಲಾಗ್ ಹೊಡಿತಾ ಇದ್ರು ನೆಹರು ಅವರಿಗೆ ತುಂಬಾ ಕ್ಲೋಸ್ ಆಗಿದ್ದು ಅವತ್ತಿನ ಜನರಲ್ ಮೋಹನ್ ಕಾಲ್ ಬಟ್ ಆ ಮನುಷ್ಯ ಯುದ್ಧದ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋದ್ ಬಿಟ್ಟು ಹುಷಾರಿಲ್ಲ ಅಂತ ಆಸ್ಪತ್ರೆಯಲ್ಲಿ ರೆಸ್ಟ್ ಮಾಡ್ತಾ ಇದ್ರು ಅದೇ ಟೈಮ್ ಅಲ್ಲಿ ಚೈನಾದ ಎಂಬತ್ತು ಸಾವಿರ ಸೈನಿಕರು ನಮ್ ಇಂಡಿಯನ್ ಸೋಲ್ಜರ್ಸ್ ನ ಪ್ರಾಣಿಗಳ ತರ ಬೇಟೆ ಆಡಿದ್ರು ನಮ್ ಸೈನಿಕರು ಭಾರತ್ ಮಾತಾ ಕಿ ಜೈ ಅಂತ ಜೀವ ಕೊಡ್ತಾ ಇದ್ರೆ ಇಲ್ಲಿ ನೆಹರು ಸ್ಟೈಲ್ ಆಗಿ ಜಾಲಿ ಮೋಡಲ್ಲಿ ಸಿಗರೇಟ್ ಸೇರ್ತಾ ಇದ್ರು ನೀವು ನಂಬಲ್ಲ ಇಂಥ ಟೈಮ್ ಅಲ್ಲಿ ನೆಹರು ಇಂಡಿಯಾದಲ್ಲೇ ಇರ್ಲಿಲ್ಲ ಇದನ್ನ ನಾನ್ ಹೇಳ್ತಾ ಇಲ್ಲ ಜಾನ್ ಪಿ ಅವರೇ ಹೇಳಿದ್ದು ಇವತ್ತು ಚೀನಾ ವಿಷಯದಲ್ಲಿ ಅಬ್ಬರಿಸೋ ಕಾಂಗ್ರೆಸ್ ಪಕ್ಷಕ್ಕೆ ಅವತ್ತು ಅವ್ರದೇ ಪಾರ್ಟಿ ಮಾಡಿದ ಎಡ್ವರ್ಟ್ ಅವರಿಗೆ ನೆನ್ಪೇ ಇಲ್ಲ ಅಕ್ಸೈ ಚಿನ್ ಅನ್ನುವ ಭಾರತದ ಜಾಗ ಇವತ್ತು ಚೀನಾದ ಹತ್ರ ಇದೆ ಅಂದ್ರೆ ಅದಕ್ಕೆ ಕಾರಣನೇ ಜವಾಹರ್ ಲಾಲ್ ನೆಹರು ದಳವಿ ಅವರು ಈ ಪುಸ್ತಕದಲ್ಲಿರೋ ಪ್ರತಿ ಪೇಜಲ್ಲಿ ನೆಹರು ಮೇಲಿರುವ ಕೋಪ ಹೊರಗಾಕ್ತಾರೆ ಒಬ್ಬ ಪ್ರೈಮ್ ಮಿನಿಸ್ಟರ್ಗೆ ಆಡಳಿತ ಮಾಡೋಕೆ ಬರಲ್ಲ ಅಂದ್ರೆ ಒಂದು ದೇಶ ಹೇಗೆ ಸರ್ವನಾಶ ಆಗುತ್ತೆ ಅಂತ ಬರ್ದಿದ್ದಾರೆ ತನ್ನ ಟೀಮಿನ ಸೈನಿಕನ ಹತ್ರ ಒಂದೇ ಒಂದು ಬುಲೆಟ್ ಇಲ್ಲ ಆ ಕಾರಣಕ್ಕೆ ಅವರು ಚೈನಾದ ಸೋಲ್ಜರ್ಸ್ಗೆ ಸರೆಂಡರ್ ಆಗ್ತಾರೆ ಆ ದೃಶ್ಯನ ಜಾನ್ ಪಿ ದಳವಿ ಅವರು ನೋಡಿದ್ದಾರೆ ಆ ನೋವು ಅವ್ರು ಹೇಗ್ತಾನೆ ಮರಿತಾರೆ ಹೇಳಿ ಯಾರೋ ಮಾಡಿರುವ ತಪ್ಪಿಗೆ ಯಾರ್ದೋ ಮಗ ಯಾರ್ದೋ ಗಂಡ ಯಾರ್ದೋ ಅಣ್ಣ ಜೀವ ಕಳ್ಕೋದು ಅಂದ್ರೆ ಎಂತ ನೋವಿನ ವಿಷಯ ಅಲ್ಲ ಡಿಕ್ಟೇಟರ್ ಅಂತ ಮೋದಿ ಅವರನ್ನು ಕರೆಯೋ ಕಾಂಗ್ರೆಸ್ ಪಕ್ಷ ಅವತ್ತು ನೆಹರು ಏನ್ ಮಾಡಿದ್ರು ಅಂತ ಮರ್ತ್ ಬಿಟ್ಟಿದ್ದಾರೆ ಅವತ್ತು ನೆಹರು ದೇಶನ ತನ್ನ ಸ್ವಂತ ಆಸ್ತಿ ಅಂತ ಅನ್ಕೊಂಡ್ರು ಕಷ್ಟಪಟ್ಟು ಪಡೆದ ಸ್ವಾತಂತ್ರ್ಯಕ್ಕೂ ಬೆಲೆ ಕೊಡದೆ ಇಂಡಿಯಾದ ಒಂದು ಭಾಗವನ್ನು ಚೈನಾಕ್ಕೆ ಗಿಫ್ಟ್ ಆಗಿ ಕೊಟ್ಬಿಡ್ ಕೊಡ್ಲೇಬೇಕು ಅನ್ಸಿದ್ರೆ ನಮ್ಮ ವೀರ ಯೋಧರ ಜೀವ ಜೀವನ ಯಾಕೆ ಹಾಳು ಮಾಡಬೇಕಿತ್ತು ಅವತ್ತು ಇಂದಿರಾ ಗಾಂಧಿ ಅವರು ಅವರ ಅಪ್ಪನ ಮರ್ಯಾದೆ ಉಳಿಸೋಕೆ ಬುಕ್ ಅನ್ನ ಬ್ಯಾನ್ ಮಾಡಿದ್ರು ಆ ಬುಕ್ ಇವಾಗ ಅವೈಲೇಬಲ್ ಇದೆ ಕನ್ನಡಿಗರು ಆ ಬುಕ್ ನ ಕನ್ನಡದಲ್ಲೇ ಓದಬಹುದು ಫೇಮಸ್ ಜರ್ನಲಿಸ್ಟ್ ರವಿ ಅವರು ಈ ಬುಕ್ ನ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿದ್ದಾರೆ ಈ ಬುಕ್ ಓದ್ತಾ ಇದ್ರೆ ನಿಮಗೆ ಗೊತ್ತಿಲ್ಲದೆ ಕಣ್ಣೀರು ಕೋಪ ಎರಡು ಬರುತ್ತೆ ಇವತ್ತೆ ಕನ್ನಡದ ಹಿಮಾಲಯನ್ ಬ್ಲಂಡರ್ ಪುಸ್ತಕ ತಗೊಂಡು ಓದಿ ನೀವು ಈ ಪುಸ್ತಕ ಓದಲೇಬೇಕು ಕೆಲವರ ನಿಜ ಬಣ್ಣ ನಿಮ್ಗೆ ಇದಾಗಿತ್ತು ಈ ಹೊತ್ತಿನ ವಿಶೇಷ ಇನ್ನೊಂದು ವಿಶೇಷ ಸಂಚಿಕೆಯಲ್ಲಿ ಮುಂದೆ ಭೇಟಿಯಾಗೋಣ ಅಲ್ಲಿವರೆಗೆ ನೋಡ್ತಾ ಇರಿ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಅಂದ್ರೆ ನಮ್ಮೆಲ್ಲರ ಕೈಯಲ್ಲಿ ನಮಸ್ಕಾರ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬಟನ್ ಒತ್ತಿ